ಮುಂದಿನ ಸುದ್ದಿ ಗುಜರಾತ್ ಮಾದರಿ ಉತ್ತರ ಪ್ರದೇಶ ಮಾದರಿ ಇದು ರಾಜ್ಯಕ್ಕೂ ಕೂಡ ಆಗುತ್ತೆ ಅಂತ ಕೆಲವ್ರು ಇಲ್ಲ ಗುಜರಾತ್ಗೂ ಕರ್ನಾಟಕಕ್ಕೂ ಸೂಟ್ ಆಗಲ್ಲ ಅದಿಲ್ ಸೂಟ್ ಆಗಲ್ಲ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರ ಮಾತಾಡಿದ್ರು ಗುಜರಾತ್ ಫಾರ್ಮುಲಾ ಎಲ್ಲ ಸೂಟ್ ಆಗಲ್ಲ ನಮ್ ಕೆಲ್ಸ ನಾವ್ ಮಾಡ್ಬೇಕಂತ ಇದೀಗ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿರುವಂತ ಮಾಲೀಕಯ್ಯ ಅವರು ಯಾರು ಕೆಲಸ ಮಾಡ್ತಾರೋ ಯಾರ್ ಪಕ್ಷಕ್ಕೆ ನಿಷ್ಠರಾಗಿದ್ದಾರೋ ಯಾರ ಹೆಸ್ರನ್ ಚೆನ್ನಾಗ್ ಉಳಿಸ್ಕೊಂಡವರ ಅಂತವ್ರಿಗೆ ಮಾತ್ರ ಟಿಕೆಟ್ ಕೆಲವು ಶಾಸಕರು ಕೆಲವು ಮಂತ್ರಿಗಳಿಗೆ ಟಿಕೆಟ್ ತಪ್ಪುತ್ತೆ ಹೌದು ಸೊ ಯಾರು ಚೆನ್ನಾಗ್ ಕೆಲಸ ಮಾಡಿದ್ದಾರೆ ಯಾರ್ ಗೆಲ್ತಾರೆ ಅವ್ರಿಗೆ ಮಾತ್ರ ಬಿಜೆಪಿ ಟಿಕೆಟ್ ಕೊಡುತ್ತೆ ಅನ್ನೋದು ಮಾಲಿಕಯ್ಯ ಗುತ್ತ ಅವರ ಮಾತು ಹೌದು ಸೊ ಮಾಲಿಕಯ್ಯ ಗುತ್ತಿ ಟಿಕೆಟ್ ಕೊಡ್ತಾರೆ ಯಾಕಂದ್ರೆ ನಿರಾಣಿ ಹೇಳಿದ್ರು ಆ ಒಂದು ವಿಚಾರವಾಗಿ ಅವ್ರು ಬೇರೆ ಯಾರಿಗೋ ಘೋಷಣೆ ಕೂಡ ಮಾಡ್ಬಿಟ್ಟಿದ್ರು ಈ ಕ್ಷೇತ್ರದಲ್ಲಿ ಇವ್ರಿಗೆ ಗೆಲ್ಸಿ ಅಂತ ಹಾಗಾಗಿ ಆಕ್ರೋಶವನ್ನ ಹೊರ ಹಾಕಿದ್ರು ನಿರಾಣಿ ಯಾರ್ರಿ ಟಿಕೆಟ್ ಘೋಷಣೆ ಮಾಡಕ್ಕೆ ಇವ್ರಿಗೆ ಓಟ್ ಹಾಕಿ ಅಂತ ಕೇಳೋದ್ ನಿರಾಣಿ ಯಾರು ಅಂತ ಪ್ರಶ್ನೆ ಮಾಡಿದ್ರು ಹೌದು ಸೊ ಅಂದ್ರೆ ಬಿಜೆಪಿಯಲ್ಲಿ ಉಪಾಧ್ಯಕ್ಷ ಅಂದ ತಕ್ಷಣ ಅವ್ರೇನ್ ನಿರ್ಧಾರ ಏನ್ ಮಾಡಲ್ಲ ಒಂದು ಪೊಸಿಷನ್ ಕೊಟ್ಟಿದ್ದಾರೆ ಸೊ ಈ ಒಂದು ಇವರ ಒಂದು ಹೇಳಿಕೆಗಳು ನೋಡಿದಾಗ ಅಲ್ಲಿ ಒಂದ್ ರೀತಿ ಗೊಂದಲ ಹೌದು ಸೊ ಇನ್ನು ಇನ್ನು ಟಿಕೆಟ್ ಅನೌನ್ ಅನೌನ್ಸ್ ಅಂತೂ ಆಗಲ್ಲ ಬೇಗ ಹೌದು ಎಲೆಕ್ಷನ್ ಅನೌನ್ಸ್ ಆಗಿ ಇನ್ನೇನು ನೋಟಿಫಿಕೇಶನ್ ಜಾರಿ ಆಗಿ ನವಂಬರ್ ಸಾಲಕ್ಕೆ ಶುರು ಅವಾಗ ಅನೌನ್ಸ್ ಮಾಡ್ತಾರೆ ಬಿಜೆಪಿಯಲ್ಲಿ ಟಿಕೆಟ್ ಸೊ ಆ ಹಿನ್ನೆಲೆ ನೋಡಿದಾಗ ಯಾರ ಟಿಕೆಟ್ ಸಿಗಬಹುದು ಯಾರಕ್ ಸಿಗದೆ ಹೋಗ್ಬಹುದು ಅನ್ನೋ ಚರ್ಚೆ ಆಗ್ತಾ ಇದೆ ಗುಜರಾತ್ ಎಲೆಕ್ಷನ್ ಅನ್ನ ಬಿಜೆಪಿ ಗೆದ್ದ ನಂತರ ನೂರ ಐವತ್ತು ಪ್ಲಸ್ ಏನು ಸ್ಥಾನವನ್ನ ಗೆಲ್ತು ಗುಜರಾತ್ ನಲ್ಲಿ ಅಷ್ಟು ಪ್ರಚಂಡ ವಿಜಯವನ್ನ ದಾಖಲಿಸಿದ ಮೇಲೂ ಕೂಡ ನಾವು ಯಾಕೆ ಬೇರೆ ರಾಜ್ಯಗಳಲ್ಲಿ ಆ ಒಂದು ಗುಜರಾತ್ ಮಾಡೆಲ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಬಾರದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಒಂದು ಪ್ರಯೋಗ ಪ್ರಯೋಗ ಆಗ್ಬಿಡ್ಲಿ ಹೌದು ಕರ್ನಾಟಕ ಏನು ಗುಜರಾತ್ ಅಲ್ಲ ಕರ್ನಾಟಕ ಯು ಪಿ ಅಲ್ಲ ಗುಜರಾತ್ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಆಗಲ್ಲ ಅಂತ ಯಾಕೆ ಅನ್ಕೊಬೇಕು ಒಂದು ಪ್ರಯತ್ನ ಮಾಡ್ಬಿಡೋಣ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡಬಹುದು ಗುಜರಾತ್ ನಲ್ಲಿ ಬಿಜೆಪಿ ಅವರು ಆಪರೇಷನ್ ಕಂಬ ಮಾಡಿ ನೂರ ಹನ್ನೊಂದು ಕೇರ್ಸ್ಕೊಂಡ್ರು ಚುನಾವಣೆಗೂ ಮುನ್ನೂರ ಹನ್ನೊಂದು ಬಿಜೆಪಿ ಶಾಸಕರಲ್ಲಿ ನಲ್ವತ್ತು ಜನಕ್ಕೆ ಟಿಕೆಟ್ ಕೊಟ್ಟಿರ್ಲಿಲ್ಲ ಕೆಲವರು ಸಚಿವರು ಇದ್ರೆ ಆಲ್ಮೋಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಟಿಕೆಟ್ ಕೊಟ್ಟಿರ್ಲಿಲ್ಲ ಅನ್ಕೊಳ್ಳಿ ಕರ್ನಾಟಕದಲ್ಲಿ ಅದೇನಾದ್ರು ಜಾರಿ ಆದ್ರೆ ನೂರ ಇಪ್ಪತ್ತು ಜನ ಇದ್ದಾರೆ ನೂರಲ್ಲಿ ತರ್ಟಿ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಜನ ನಿಜ ನಲವತ್ ಜನಕ್ಕೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ ಹೈಕಮಾಂಡ್ ಏನ್ ಮಾಡ್ತ ಗೊತ್ತಿಲ್ಲ ಒಂದಷ್ಟು ಜನಕ್ಕೆ ಗುಜರಾತ್ ಫಾರ್ಮುಲಾ ಆಗಬಾರ್ದಪ್ಪ ಇದೊಂದ್ಸಲ ಅನ್ನೋ ಕಾತರ ಒಂದಷ್ಟು ಜನಕ್ಕೆ ಆಗ್ಬಿಟ್ರೆ ಒಳ್ಳೇದು ಶಿವಮೊಗ್ಗ ಈಶ್ವರ ಕೊಡಲ್ಲ ಅಂತಿದ್ದಾರೆ ಕೆಲವರು ಕೊಡ್ಬೇಕು ಅಂತಾರೆ ಜಗದೀಶ್ ಶೆಟ್ಟರ್ ಅಂತಿದ್ದಾರೆ ಈ ತರ ತುಂಬಾ ಜನ ಹೆಸರು ಕೇಳಿ ಬರ್ತಾ ಇದೆ ನಿಜ ಸೊ ನೋಡ್ಬೇಕು ಯಾರು ಕೊಡ್ತಾರೆ ಯಾರು ಕೊಡಲ್ಲ ಅಂತ ಹೌದು ಎಲ್ಲರೂ ವೈಟಿಂಗು ಯುವಕರು ಕೆಲವು ಪಕ್ಷ ನಿಷ್ಠರು ತುಂಬಾ ಜನ ತುಂಬಾ ದಿನ ಕಾಯ್ತಿರ್ತಕ್ಕಂತ ಅಹ್ ಲೀಡರ್ಗಳು ನನ್ಗೊಂದು ಸ್ಥಾನಮಾನ ಬೇಕು ನನ್ಗೊಂತರ ಟಿಕೆಟ್ ಕೊಡ್ಲಿ ಎಲೆಕ್ಷನ್ ಗೆ ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ ನಿಷ್ಠಾವಂತರು ಬಿಜೆಪಿಯಲ್ಲಿ ಅವ್ರೆಲ್ಲರೂ ಕೂಡ ಗುಜರಾತ್ ಮಾಡ್ಲು ಅಪ್ಲೈ ಆಗ್ಬೇಕು ನಮ್ಮಂತ ಯುವಕರು ರಾಜಕಾರಣಕ್ಕೆ ಬರ್ಬೇಕು ಎಷ್ಟು ಸಲ ನಾಲ್ಕು ಸಲ ಗೆದ್ದಿರ್ತಾರೆ ಐದು ಸಲ ಒಳಗೆದ್ದಿರ್ತಾರೆ ಆ ಕ್ಷೇತ್ರ ನೋಡಿದ್ರೆ ಯಾವಾಗ ಮೂವತ್ತು ವರ್ಷಗಳು ಇನ್ನ ತರ ಕ್ಷೇತ್ರ ಇರುತ್ತೆ ಅಭಿವೃದ್ಧಿನೇ ಆಗಿರಲ್ಲ ಸೊ ಆತರ ಕ್ಷೇತ್ರಗಳಲ್ಲಿ ಹೇಗಿರುತ್ತೆ ನಿರಂತರವಾಗಿ ಗೆದ್ದಿರತಕ್ಕಂತ ಶಾಸಕರಿಗೆ ಸ್ವಲ್ಪ ಸೆವೆಂಟಿ ಪ್ಲಸ್ ಅವರಿಗೆ ಟಿಕೆಟ್ ಮಿಸ್ ಆಗಬಹುದು ಅಂದಿದೆ ಹೌದು ನೋಡೋಣ ಬಿಜೆಪಿ ಚಾನ್ಸ್ ತಗೊಂತಾರ ಕರ್ನಾಟಕ ವಿಚಾರದಲ್ಲಿ ಅಂತ ನೋಡ್ಬೇಕು ಎಸ್ ಹೋಗೋಣ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ